ಇವರು ಸರಿ ಇಲ್ಲ, ನಾನೇ ಸಾಚ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಡ್ತಿದ್ದ ಕಾಂಗ್ರೆಸ್ ನಾಯಕಿ ತಾನೇ ಈಗ ವಂಚನೆ ಆರೋಪದಲ್ಲಿ ಸಿಲುಕಿಕೊಂಡಿದ್ದಾರೆ ನೋಡಿ. ಹೌದು, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಆಗಿದೆ. ದಿನಾ ಬೆಳಗಾದ್ರೆ ಇನ್ನೊಬ್ಬರನ್ನ ಟೇಕಿಸೋದು ಸಾಧನೆ. ಮಹಿಳಾವಾದ, ಮಣ್ಣು ಮಸಿ ಬರೆದು ಬಿಲ್ಡಪ್ ಕೊಡ್ತಿದ್ದ ಮಹಿಳಾ ಮಣಿ ಇದೀಗ ಹಲವಾರು ಜನರಿಗೆ ಸರ್ಕಾರಿ ನೌಕರಿ ಆಸೆ ತೋರಿಸಿ ಲಕ್ಷಾಂತರ ಹಣ ಪಡೆದು ವಂಚನೆ ಮಾಡಿರೋ ಕೇಸ್ನಲ್ಲಿ ತಗ್ಲಾಕೊಂಡಿರೋ ಸ್ವಯಂ ಘೋಷಿತ ನಾಯಕಿ. ಪ್ರೆಸ್ ಆಫೀಸ್ಗಾದ್ರು ಬಿಜೆಪಿ ಆಫೀಸ್ಗಾದ್ರೂ ಹೋಗು. ನಿಮ್ದು ಕೆಲಸ ಯಾರಿಂದ ಆಗಿದೆ? ಹರೀಶ್ ಇಂದ ಮಾಡಿದ್ದು. ನೀವು ಹರೀಶ್ ಅವ್ರ ಹತ್ರ ಕೇಳ್ಬೇಕು, ಬಾನಪ್ರಕಾಶ್ ಅವ್ರ ಹರೀಶ್ ಕೇಳಿಸ್ಕೇನೆ, ನಮಗೆ ಅವ್ರು ಗೊತ್ತಿಲ್ಲ. ನೀವು ಹೋಗಿ ಡಿ ಕೆ ಶಿವಕುಮಾರ್ ಹತ್ರನೇ ಹೋಗ್ಬಿಡಿ, ಅವ್ರನ್ನ ಅವರಲ್ಲೇ ಕಲ್ತಾರೆ. ಒಂದ್ ನಿಮಿಷ ರೀ, ನೀವ್ ಫಸ್ಟ್ ದುಡ್ಡು ಯಾರ್ಗಮ್ಮ ಕೊಟ್ಟಿದ್ದು ಅದೇ ಹರೀಶ್ ಬಾನಪ್ರಕಾಶ್ ಅವ್ರ ತಾನೆ? ಅವರಿಗೆ ಕೊಟ್ಟಿದ್ದು ಅವ್ರೇನಂತಾರೆ, ನಿಮ್ ದುಡ್ಡು ನಿಮ್ ಮೂರುವರೆ ಏನ್ ಕೊಟ್ಟಿದ್ದಾರೆ ನಾವ್ ಅದು ಗ್ಯಾರಂಟಿ, ನೀವು ಆ ಮೇಡಮ್ ಕೊಟ್ಟಿರೋದಕ್ಕೆ ನಾವು ಗ್ಯಾರಂಟಿ ಅಲ್ಲ. ನೀವ್ ಅದೇನ್ ಕಂಪ್ಲೇಂಟ್ ಕೊಟ್ಕೊಂತೀರ, ಏನ್ ಮಾಡ್ತೀರ? ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಮತ್ತೆ? ಡಿ ಕೆ ಶಿವಕುಮಾರ್ ಅವರು ಕೋಟಿ ಕೋಟಿ ಹಗರಣ ಮಾಡವ್ರೆ, ಸಿದ್ದರಾಮಯ್ಯ ಅವ್ರು ಕೋಟಿ ಕೋಟಿ ಹಗರಣ ಮಾಡವ್ರೆ. ಕಾಂಗ್ರೆಸ್ ಅವ್ರ ಹಿಸ್ಟ್ರಿನೇ ನನಗೆ ಗೊತ್ತು, ನಾನೇ ಮಾತಾಡ್ತಾ ಇರ್ತೀನಿ. ಇವ್ರು ಹಂಗೆ, ಇವ್ರು ಹಿಂಗೆ, ಬಿ ಜೆ ಪಿ ಅವ್ರ ಹಿಂಗೆ ಅಂತ. ನಾನ್ ನಿಮ್ದೇನ್ ಕೋಟಿ ತಿಂದಿದ್ದೀನ ಇಲ್ಲ, ನಿಮ್ದು 10 ರೂಪಾಯಿ ನಾನು ತಿಂದಿದ್ರೆ ಆ ದೇವ್ರು ನಾನು ಇವತ್ತೇ ಕರ್ಕೊಂಡ್ಬಿಟ್ಟೆ. 10 ರೂಪಾಯಿ ನಿಮ್ಗೆ ತಿಂದಿದ್ರೆ. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಸಂಧ್ಯಾ ಪವಿತ್ರ ನಾಗರಾಜ್, ಈಕೆ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೊಂದಿಗೆ ನಿಂತು ಫೋಟೋ ತೆಗೆಸಿಕೊಂಡಿರೋ ಸಂಧ್ಯಾ ಪವಿತ್ರ ನಾಗರಾಜ್ ಇವರೇ ನೋಡಿ. ಫೋಟೋಗಳನ್ನ ನೋಡಿ ಜನರು ಸೆಲೆಬ್ರಿಟಿ ಅಂದುಕೊಂಡು ನಮಗೊಂದು ಕೆಲಸ ಕೊಡಿ ಅಂತ ಕೇಳೋ ಮೋಗ್ಧರನ್ನೇ ಬಲೆಗೆ ಹಾಕಿ ವಂಚಿಸುತ್ತಿದ್ದ ಚಾಲಾಕಿ ಹೆಣ್ಣು ಇವಳು. ಹೌದು, ಕೇಳಿದಷ್ಟು ಹಣ ಕೊಟ್ರೆ ಸರ್ಕಾರಿ ಕೆಲಸ ಫಿಕ್ಸ್ ಅಂತ ಆಮಿಷ ಹಾಕ್ತಿದ್ಲು. ಹೇಗೋ ಸರ್ಕಾರಿ ನೌಕರಿ ಸಿಗುತ್ತಲ್ಲ ಅಂತ ನಂಬಿ ಲಕ್ಷ ಲಕ್ಷ ಹಣ ಕೊಡ್ತಿದ್ದ ಮುಗ್ಧರಿಗೆ ಪಂಗನಾಮ ಹಾಕ್ತಿದ್ಲು ಈ ಖತರ್ನಾಕ್ ಸಂಧ್ಯಾ. ಹೌದು, ತಾನು ಕಾಂಗ್ರೆಸ್ ದೊಡ್ಡ ನಾಯಕಿ ಅಂತ ಪೋಸು ಕೊಟ್ಟು ರೂಪ ಎಂಬಾಕೆಯ ತಮ್ಮನಿಗೆ ಸರ್ಕಾರಿ ನೌಕರಿ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ಹಣ ಪೀಕಿ ಮೋಸ ಮಾಡಿರುವಂತಹ ಹಿನ್ನೆಲೆ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನೋಡಿ. ಇನ್ನು 2021 ರೂಪಾಗೆ ಭಾನುಪ್ರಕಾಶ್ ಎಂಬುವರು ಪರಿಚಯ ಆಗಿದ್ದಾರೆ. ಈ ವೇಳೆ ರೂಪಾ ತಮ್ಮನಿಗೆ ಸರ್ಕಾರಿ ನೌಕರಿ ಕೆಲಸ ಕೊಡಿಸುವ ಆಮಿಷ ಒಡ್ಡಲಾಗಿದೆ. ಬಳಿಕ ಹರೀಶ್ ಎಂಬುವರನ್ನ ಪರಿಚಯ ಮಾಡಿಕೊಟ್ಟಿದ್ದ ಭಾನುಪ್ರಕಾಶ ಸರ್ಕಾರಿ ನೌಕರಿ ಕೊಡಿಸುವಂತಹ ಕೆಲಸ ಡೀಲ್ ಕುದರಿಸಿ ಮೊದಲಿಗೆ 3.50 ಲಕ್ಷ, ಹಾಗೆ 3.50 ಲಕ್ಷದಂತೆ 2 ಬಾರಿ ರೂಪಾಯಿಯಂತೆ ಹಣ ಪಡೆಯಲಾಗಿತ್ತು. ಆದರೆ ಕೆಲಸ ಕೊಡಿಸದ ಹಿನ್ನೆಲೆ ರೂಪಾ ವಿಚಾರಿಸಿದಾಗ ಸಂಧ್ಯಾಗೆ ಹಣ ನೀಡಿರುವುದಾಗಿ ಹೇಳಿದ್ದ ಹರೀಶ್ ಬಳಿಕ ಸಂಧ್ಯಾಳ ಭೇಟಿಯಾಗಿ ವಿಚಾರಿಸಿದಾಗ ಕೆಲಸ ಕೊಡಿಸಲು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟು 7.70 ಲಕ್ಷ ಪಡೆದಿದ್ದ ವಂಚಕಿ ಸಂಧ್ಯಾ ಇವರೇ. ಹೀಗೆ ರೂಪಾ ಎಂಬುವರಿಂದ ಒಟ್ಟು 11.20 ಲಕ್ಷ ಹಣ ಪಡೆದಿದ್ದ ಸಂಧ್ಯಾ ನಾಗರಾಜ್ ಮತ್ತು ಟೀಮ್ ಲಕ್ಷಾಂತರ ರೂಪಾಯಿ ಹಣ ಬೇಕಿದ್ದರೂ ಕೂಡ ಸರ್ಕಾರಿ ನೌಕರಿ ಕೊಡಿಸದೆ ಗ್ಯಾಂಗ್ ಎಸ್ಕೇಪ್ ಆಗಿದೆ.